ಪ್ರಮುಖ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಟಿಪ್ಪು ನಿಜ ಕನಸುಗಳು ಎಂಬ ನಾಟಕ ಮಾರ್ಚ್ 2 ರಂದು ತುಮಕೂರಿನಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆಯಾಗಿದೆ ಅಂತ ಮೈಸೂರಿನ ರಂಗಾಯಣ ನಿರ್ದೇಶಕ ಅಡಂಡ ಸಿ ಕಾರ್ಯಪ್ಪ ತುಮಕೂರಿನಲ್ಲಿ ತಿಳಿಸಿದ್ದಾರೆ ನಿರ್ದೇಶಕ ಅಡಂಡ ಸಿ ಕಾರ್ಯಪ್ಪ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಟಿಪ್ಪು ಸುಲ್ತಾನನ ಇತಿಹಾಸ ಬದಲಾವಣೆ ಎಂಬ ವಿವಾದ ಸೃಷ್ಟಿಸಿರುವ ಟಿಪ್ಪು ನಿಜ ಕನಸುಗಳು ಎಂಬ ನಾಟಕ ಮಾರ್ಚ್ 2 ರಂದು ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಪ್ರದರ್ಶನವಾಗಲಿದೆ ಎಂದರು ನಮ್ಮ ಭಾಷೆ ಸಂಸ್ಕೃತಿ ಜನರ ಮೇಲೆ ಟಿಪ್ಪು ನಡೆಸಿದ ದೌರ್ಜನ್ಯಗಳ ನಿಜ ಇತಿಹಾಸವನ್ನ ನಾಟಕ ಪ್ರಸ್ತುತಪಡಿಸುತ್ತದೆ ಎಂದರು ಇನ್ನು ಈ ವೇಳೆ ಮಾಜಿ ಸಚಿವ ಸೊಗಡು ಶಿವಣ್ಣ ಶಾಸಕ ಗಂಗಾ ಹನುಮಯ್ಯ ಮನೆಗೆ ಬೆಂಕಿ ಕೊಡುವವರು ಅವರ 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ಗಳನ್ನ ಸಚಿವ ಸಂಪುಟದಲ್ಲಿಟ್ಟು ವಾಪಸ್ ತೆಗೆದವರು ಯಾರು ಯಾರು ಯಾಕೆ ಯಾಕೆ ತೆಗೆದರು ಅವರವರ ಬ್ರದರ್ಸ್ ಅವರ ಬ್ರದರ್ಸ್ ಅಲ್ಲ ಸರ್ ಈಗ ಇತಿಹಾಸದ ಪ್ರಮಾದಗಳನ್ನ ಪದೇ ಪದೇ ಕೆತ್ತಿ ಈ ಪ್ರಸ್ತುತ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ ಸರ್ ನನಗಿರೋವಾಗಿದೆ ಸರ್ ಸುಡಿಸಿಕೊಂಡವನಿಗೆ ನೋವಿದೆ ಸುಟ್ಟವನಿಗೆ ನೋವಿರೋದಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ಆಗಿದೆ ನನ್ನ ಸತ್ಯವನ್ನು ನಾನು ಹೇಳಲೇಬೇಕು ನಾನು ಹೇಳ್ತೀನಿ ಅದು ಸ್ವಾಸ್ಥ್ಯ ಏನು ಕೆಟ್ಟಿಲ್ಲ 32 ಶೋ ಆಯ್ತು ಯಾವರ ಸ್ವಾಸ್ಥ್ಯ ಏನು ಕೆಟ್ಟಿಲ್ಲ ಗುಲ್ಬರ್ಗದಲ್ಲಿ 15 ಜನರು ಪೈ ಪೈ ಹಿಡಿದ್ರು ವೃತ್ತದಲ್ಲಿ ಪೇಡಿ ಸಾವರ್ಕರದಲ್ಲಿ ನಾವು ಟಿಪ್ಪು ಮಾಡಿದ್ರೆ ನಾವು ಸಾವರ್ಕರ್ ಮಾಡ್ತೀವಿ ಮಾಡ್ಕೊಳ್ಳಿ ಯಾರು ಬೇಡ ಅಂದಿದ್ದು ಯಾರು ತಡೆದಿದ್ದು ಅದ್ಭುತವಾಗಿ ಮಾಡಿ ಏನು ಬರೆ ಆಗಿಲ್ಲ ನಿಮಗೆ ಉರಿ ಆದ್ರೆ ನಾನೇನ್ ಮಾಡ್ಲಿ ನಾನು ಕುಟುಂಬದ ನೋವನ್ನ ಹೇರಿಲ್ಲ ನಾನು ಹೇಳಿದ್ದು ಅದನ್ನ ಹೇರಿಕೆ ಅಂತ ಹೇಳಿದ್ರಿ ಸರ್ ನಾನು ಹೇಳ್ತೀನಿ ನನ್ನ ನಾಟಕವನ್ನ ನೋಡಿ ಅಂತ ನಾನು ಕತ್ತಿನ ಪಟ್ಟಿ ಇಟ್ಕೊಂಡು ಬಂದಿಲ್ಲ ನನ್ನ ನಾಟಕವನ್ನ ಓದಿ ಅಂತ ನಾನು ಅವರ ಕಣ್ಣುಗಳನ್ನ ಕಿತ್ತು ನನ್ನ ಪುಸ್ತಕದ ಮೇಲೆ ನೆಟ್ಟಿಲ್ಲ ಇಟ್ಟಿದ್ದೇನೆ ನೋಡಿ ನಿಮ್ಮಿಷ್ಟ ಓದಿ ಬಿಜೆಪಿ ಮುಖಂಡ ಎಚ್ ಟಿ ಚಂದ್ರಶೇಖರ್ ಇತರರು ಹಾಜರಿದ್ದರು ಕ್ಯಾಮರಾಮನ್ ಚೇತನ್ ಜೊತೆ ವಣ್ಣೇರಾಜು ಅಮೋಕ್ ಟಿವಿ ತುಮಕೂರು ಶಿಸ್ತು ಸೇವೆಯ ಸ್ಕೌಟ್ಸ್ ಗೈಡ್ಸ್ ಸೇರಿಕೊಂಡು ಆದರ್ಶ ಪ್ರಜೆಗಳಾಗಿ ಎಂದು ಬೆಳ್ಳಾವಿ ಮಠದ ಖಾರದ ವೀರಬಸವ ಸ್ವಾಮೀಜಿ ತುಮಕೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಭಾರತ್ ಸ್ಕೌಟ್ ಗೈಡ್ಸ್ನ ಸ್ಥಳೀಯ ಸಂಸ್ಥೆ ಶಾಖೆಯಿಂದ ತುಮಕೂರಿನ ಆರ್ಎನ್ ಪ್ರೌಢಶಾಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ಸಂಸ್ಥಾಪಕ ದಿನಾಚರಣೆಯನ್ನು ಆಚರಿಸಲಾಯಿತು ಬೆಳ್ಳಾವಿ ಮಠದ ಕಾರದ ವೀರಬಸವ ಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ವಿನಯ ವಿದ್ಯೆ ಅತಿ ಅವಶ್ಯಕ ಗುರುಗಳ ಸಲಹೆ ಮಾರ್ಗದರ್ಶನ ಪಡೆದು ಮಾದರಿ ವ್ಯಕ್ತಿತ್ವ ರೂಪಿಸಿಕೊಳ್ಳಿ ಎಂದರು ಈ ವೇಳೆ ಉದ್ಯಮಿ ಸ್ಕೌಟ್ ಗೈಡ್ಸ್ನ ಸ್ಥಳೀಯ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ಅವರ ಕೃತಿ ಬಿಡುಗಡೆ ಮಾಡಲಾಯಿತು ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ಅಧ್ಯಕ್ಷ ಉಪ್ಪಾರಹಳ್ಳಿ ಕುಮಾರ್ ನಿವೃತ್ತ ಜಂಟಿ ನಿರ್ದೇಶಕ ಈಶ್ವರಯ್ಯ ಮೇಕೆ ನೀರ್ ಕುಡಿಬೇಕಂತ ಅಲ್ಲಿಗೆ ಹೋಗ್ತದೆ ಏನ್ ಕುಡಿಬೇಕಂತ ನೀರ್ ಕುಡಿಬೇಕಂತ ಮೇಕೆ ಕೆರೆ ಹೋಗ್ತದೆ ಮೇಕೆ ನೀರ್ ಹೆಂಗ್ ಕುಡಿತದೆ ಕೆರೆ ಒಳಗೆ ಬಾಯಿಂದ ನೀರ್ ಕುಡಿಯೋದಲ್ಲ ಅದು ಕೆರೆ ಪಕ್ಕದಲ್ಲಿ ಹೋಗಿ ತನ್ನ ಎರಡೂ ಕಾಲುಗಳನ್ನು ಮಡಿಸಿ ಬಾಯನ್ನು ಒಳಗಿಂತ ನೀರ್ ಕುಡಿತದೆ ಮೇಕೆ ಹೇಗೆ ಕುಡಿತದೆ ಕಾಲು ಮಡಿಸಿಬಿಟ್ಟು ಕೆರೆ ಒಳಗೆ ಬಾಯಿ ಇತ್ತು ನೀರನ್ನು ಕುಡಿತದೆ ಕಾಲೆಲ್ಲ ಈ ಕೆರೆ ಒಳಗಿಡಲ್ಲ ಹಾಗೆ ಹಸು ನೀರ್ ಕುಡಿಯೋದಕ್ಕೆ ಹೋಗ್ತದೆ ಹಸು ನೀರ್ ಕುಡಿಯೋದಕ್ಕೆ ಹೋದ್ರೆ ಅದು ತನ್ನ ನಾಲ್ಕು ಕಾಲಗಳನ್ನು ಒಳಗಿಟ್ಟು ನೀರ್ ಕುಡಿತದೆ ಹಸು ಕೆರೆ ಒಳಗೆ ನೀರ್ ಕುಡಿಬೇಕಂತ ಹೋಯ್ತು ಅಂದ್ರೆ ತನ್ನ ನಾಲ್ಕು ಕಾಲುಗಳನ್ನು ಒಳಗಡೆ ಇಟ್ಟು ನೀರು ಕುಡಿತದೆ ಹೇಗೆಂದ್ರೆ ಮೇಲಿರುವ ಮಾತ್ರ ನೀರನ್ನ ಕುಡಿತಿರ್ತದೆ ನೀವೆಲ್ಲ ಇನ್ನೊಂದು ಪ್ರಾಣಿ ನೋಡಿದ್ದೀರಿ ಯಾವುದು ಎಮ್ಮೆ ಅದೇ ನೀರು ಕುಡಿತದೆ ಅದು ಸುಮ್ಮನೆ ಕುಡಿಯಲ್ಲ ಅದು ಕಾಲು ಬಗ್ಗಿಸಿ ಕುಡಿಯಲ್ಲ ನಾಲ್ಕು ಕಾಲು ತಗೊಂಡು ಒಳಗಿಟ್ಕೊಂಡು ಕುಡಿಯಲ್ಲ ಅದು ಏನ್ ಮಾಡ ಶಾಲೆ ಮುಖ್ಯ ಶಿಕ್ಷಕ ಪಿ ಮಂಜುನಾಥ್ ಇತರರು ಇದ್ದರು ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಹೀಗೆಂದು ಮೇಖಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾ ಸಿದ್ದಪ್ಪ ರಾಜಂಗಳೇ ಆರೋಪಿಸಿದ್ದಾರೆ ಅಪರಾಧ ಮುಂದೆ
ಮಂಜುನಾಥ್ ದಳವಾಯಿ ಅವ್ರಿ ಪರ್ಸೆಂಟೇಜ್ ಇಲ್ಲದೆ ಯಾವುದೇ ಕೆಲಸ ಮಾಡುವರಾಗಿದ್ದಾರೆ. ಅದ್ರ ಸಲುವಾಗಿ ನಮ್ಮ ಬೇಸತ್ತಿಯಿಂದ ಇದ ರಾಜೀನಾಮೆ ಕೇಳಬೇಕು. ಯಾವ್ದು ಪರ್ಸೆಂಟೇಜ್ ಏನು ಉದ್ಯೋಗ ಹತ್ರದ ಕೇಳತ್ತಾರ ರೀ? ಆಮೇಲೆ 15ನೇ ಹಣಕಾಸು 14ನೇ ಹಣಕಾಸು ಅಪ್ರೂವಲ್ ತಗೋರಕ್ಕೆ 3% ಅಂತ ನಮ್ಮ ಕಡೆ ಕೇಳ್ತಾರೆ. ಕೆಲಸ ಮಾಡೋರು ಇನ್ನೊಬ್ರು ಅಪ್ರೂವಲ್ ತಗೋರೋದಕ್ಕೆ ನಾವು ಕೊಡಬೇಕಾಗೈತಿ ಪಂಚಾಯತಿ ಮೆಂಬರ್ ಅಂದ್ರೆ. ಇದಕ್ಕೆ ಈ ಎಲ್ಲ ಕೆಲಸಕ್ಕೆ ಇದರ ರೀತಿ ಕೇಳಕತ್ತಾರ ಅನ್ನಂತೆ ನಾವು ರಾಜೀನಾಮೆ ಕೊಟ್ಕೊಂಡು ಗಪ್ಪ ಇದ ಮಾಡ್ಬೇಕಂತ. ನಿಮ್ಮ ವಾರ್ಡ್ ವಾರ್ಡ್ ಜನರಿಗೆ ಏನಾದರೂ ಅಭಿವೃದ್ಧಿ ಆಗಿಲ್ಲ? ಇನ್ನೂವರೆಗೆ ಅಭಿವೃದ್ಧಿ ಅಂತೂ ಏನೂ ಇಲ್ಲರಿ. ವಾರ್ಡ್ದಾಗಿನ ಜನರು ನಮ್ಮನ್ನ ಕೇಳ್ತಾರೆ ಬ್ಯಾಂಕಿಂದ ಏನು ಮಾಡಿದಿರಿ ನಿಮ್ಮ ಕೆಲಸ ಏನು ಬಿಟ್ಟಿದ್ದೀರಿ ಅಂತ. ಇವ್ನು ನೋಡ್ರಿ ಪ್ರಸೆಂಟೇಜ್ ತಗೋರತಕ್ಕ ಕೆಲಸ ಮಾಡೋದಿಲ್ಲ ರೀ. ಆಮೇಲೆ ಇದನ್ನು ಕಿರುಕುಳ ಇಷ್ಟು ಕೆಟ್ಟ ಕಿರುಕುಳ ಕೊಡಕತ್ತಾನೆ ರೀ ಈ ಥರದ ಪರ್ಸೆಂಟೇಜ್ ಕೊಡತ್ತೇಳಿ. ನಾವು ಕೊಡಲಿಲ್ಲ ಅಂದರೆ ಏನೂ ಕೆಲಸ ಮಾಡೋದಿಲ್ಲ ರೀ. ಹಂಗಾಯ್ತು ನೀ ಎಲ್ಲಿ ಹೋಗ್ತಿ ಹೋಗು ಏನು ಮಾಡ್ತೀವಿ ಮಾಡು ನಾ ಗೌರ್ಮೆಂಟ್ ಅಧಿಕಾರಿ ಇದೇನು ಈ ರೀತಿ ನಮ್ಗೆ ಹೋಗಿ ವಾಪಸ್ ಇದೆ ಮಾಡ್ತೀವಿ. ನನಗೆ ಅಷ್ಟೇ ಅಲ್ಲ ಗ್ರಾಮಸ್ಥರಿಗೆ ಭೀ ಒಬ್ಬೊಬ್ರು ಯಾರು ರೈತರು ಬಂದ್ರೆ ಅಂದರೆ ಅವ್ರಿಗೂ ಇದೇ ರೀತಿ ಮಾತಾಡ್ತಾನೆ. ಯಾರೂ ಕೆಲಸ ಮಾಡೋಕ್ಕಾಯ್ತಿಲ್ಲ. ಈಗ ನಿಮ್ಮ ಮುಂದಿನ ನಡೆ ಏನು ಒಂದು ರಾಜೀನಾಮೆ ಸ್ವೀಕರಿಸ್ತಾರವ್ರು? ಸ್ವೀಕರಿಸ್ಲಿಲ್ಲ ಅಂದರೆ ಮತ್ತೆ ಮುಂದೆ ಹೋಗ್ಯಾವ್ರಿ. ಈಗ ಮುಂದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೆಂಗಳೂರಿಗೆ ಹೋಗ್ಯವ್ ಮುಂದಿನ ತನಕ ಹೋಗಿ ನೀವು ರಾಜೀನಾಮೆ ಕೊಡೋರು? ರಾಜೀನಾಮೆ ಅಂತ ಕೊಡೋದು ಗ್ಯಾರಂಟಿ ರೀ. ಇಲ್ಲಿ ಬಂದ್ಕೇಂದು ಮತ್ತೆ ಹೊಳೆ ದೇನೆ ಆಗಿದ್ರು ನಮ್ಗೆ ಮೈ ಮ್ಯಾಗೆ. ಓಕೆ ಇವ್ರತೆ ಬಂದ್ಕೇಂದು ಪಂಚಾಯತಿಗೆ ಬಂದ್ಕೇಂದು ಮತ್ತೀಗ ಅದಕ್ಕಿಂತ ಚಲೋ ನಾವು ಮೊದಲು ಕೆಲಸ ಮಾಡ್ಕೋತ ಚಲೋ ಇದ್ದೀವಿ ಅದನ್ನು ಈ ಪಂಚಾಯತಿಗೆ ಬರೋಕ್ಕಿಂತ ಮುಂಚೆ. ಅದಕ್ಕೆ ಇವ್ರು ಕಿರುಕುಳಿನ ಜಾಸ್ತಿ ಆಗಿದ್ರು. ನಾವು ಮಂಜು ದಳವಾಯಿ ಏನದಾರೆ ಮಂಜುನಾಥ್ ದಳವಾಯಿ ಪಿ ಡಿ ಓ ಒಟ್ಟಕ್ಕೆ ಬರೀ ಪರ್ಸೆಂಟೇಜ್ ಕೇಳ್ತಾನೆ. 4% ಕೊಡು, 5% ಕೊಡು, 10% ಕೊಡು, 25 ಲಕ್ಷ ರೂಪಾಯಿ ಸುವರ್ಣ ಗ್ರಾಮ ಈ ಥರದೊಂದು ಅಮೃತ ಗ್ರಾಮದೊಂದು ಆಗೈತಿ ಅವ್ನು ಒಬ್ಬ ಮಾಡಮ ಅಂತ ಹೇಳ್ತಾನೆ ಅದನ್ನು ಕೆಲಸ ಅವರು. ಅದನ್ನೇನು ಯಾರೂ ಒಬ್ಬರು ಮೆಂಬರ್ನಂತೂ ಏನೂ ಇದು ಮಾಡ್ಕೊಂಡಿಲ್ಲ, ಕನ್ವಿನ್ಸ್ ಮಾಡ್ಕೊಂಡಿಲ್ಲ. ನಾನು ಇಂಥ ಕೆಲಸ ಮಾಡತ್ತೇನೆ ಅದು ಅದು ನಿಮಗೆ ಸಂಬಂಧ ಇಲ್ಲ ಅಂತಂದು ಹೇಳ್ತಾನೆ. ಹತ್ತಿರದ್ದೇ ನಾಲ್ಕೂವರೆ ಪರ್ಸೆಂಟ್ ಕೂಡ ನಾದಿದ್ದೆ ಆ ಕೆಲಸ ನಾ ಮಾಡ್ಕೋತೇನು ನೀವು 4% ಕೊಡು ಅಂತಂದು ಹೇಳಿ ನಮ್ಗೆ ಇದೆ ಮೇಡಮ್. ಓಕೆ ಈ ರೀತಿ ಭಾಳ ಅಂದ್ರೆ ಭಾಳ ಕಿರುಕುಳ ಕೊಡಕತ್ತಾನ. ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ಶಾಸಕ ಪಿ ರಾಜೀವ್ ಸರ್ಕಾರದ ಮಾನದಂಡ ಅನುಸರಿಸದೆ ಹಲವು ಅಕ್ರಮಗಳಲ್ಲಿ ಭಾಗಿಯಾಗಿದ್ದು ಆದಷ್ಟು ಬೇಗನೆ ಜೈಲಿಗೆ ಹೋಗುತ್ತಾರೆ ಅಂತ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ ಪಕ್ಷದ ಯೂತ್ ಅಧ್ಯಕ್ಷ ಕೃಷ್ಣ ಸಿಎಂ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣ ಪುರಸಭೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿ, ಮುಗಳಖೋಡ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 491ರಲ್ಲಿ ನಿವೇಶನವಿಲ್ಲದ ಬಡ ಜನರಿಗೆ ಮೀಸಲಿಟ್ಟ ಸ್ಥಳದ ನಿವೇಶನ ಹಂಚಿಕೆಯಲ್ಲಿ ಶಾಸಕ ಪಿ ರಾಜೀವ್ ಮುಗ್ಧ ಜನರಿಗೆ ನಂಬಿಕೆ ದ್ರೋಹ ಮಾಡುತ್ತಿದ್ದಾರೆ. ಸರ್ಕಾರದ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಕಾರ್ಯವನ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಯಭಾಗ ತಾಲೂಕು ಕುಡುಚಿ ವಿಧಾನಸಭಾ ಕ್ಷೇತ್ರದ ಮುಗಳಖೋಡ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸಿದ್ದರಾಯನ ಮಡ್ಡಿ ಅಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡ್ತೀವಂತೇಳಿ ಕುಡುಚಿ ಮತಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ MLA PRAJEEV ಅವರು ಬಡ ಮುಗ್ಧ ಜನರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕೊಡಬೇಕು ಅಂತ ಸರ್ಕಾರದ ಯೋಜನೆ ಇದೆ, ನಿರ್ದೇಶನ ಇದೆ, ಆದೇಶ ಇದೆ, ಮತ್ತು ಅದಕ್ಕೆ ಅದೇ ರೀತಿ ಕಾನೂನುಗಳು ಇದ್ದಾವೆ. ಏನು ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ 1964 ಪ್ರಕಾರನೂ ಇದೆ. ಸೊ ಆದರೆ ಅವೆಲ್ಲವನ್ನು ಸ್ಪಷ್ಟವಾಗಿ ಗಾಳಿಗೆ ತೂರಿ ಮತ್ತು ಉಲ್ಲಂಘನೆ ಮಾಡಿ ಹಣದ ಅವ್ಯವಹಾರ ಮಾಡಿ ಭ್ರಷ್ಟಾಚಾರವೆಸಗಿ ಅವ್ರಿಗೆ ಸೋಡಾ ಚೀಟಿಗಳನ್ನ ಅಂದರೆ ಈ ರೀತಿ ಕೊಡೋದ್ರ ಮೂಲಕ ನಿಮಗೆ ನಿವೇಶನ ಹಂಚಿಕೆ ಮಾಡಿದ್ದೀವಿ ಅಂತೇಳಿ ರಾತ್ರೋರಾತ್ರಿ ಏಕಾಏಕಿ ಒಬ್ಬರೇ ಏಕಪಕ್ಷೀಯವಾಗಿ ಯಾವುದೇ ರೀತಿಯ ಕಾರ್ಯಾಂಗದ ಅಧಿಕಾರಿಗಳು ಅಂದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಜೊತೆಗೆ ಕರೆದೊಯ್ದಾನೆ.
ರಾತ್ರಿ ರಾತ್ರಿ 9 ಗಂಟೆ ರಾತ್ರಿಲಿ ಹಂಚಿಕೆ ಮಾಡ್ತಿದ್ರು ಉನ್ನಾರ ಮರ್ಮ ಏನು ಈ ಬಗ್ಗೆ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಾರದೆ ಏಕಪಕ್ಷೀಯವಾಗಿ ನಿವೇಶನ ಹಂಚಿಕೆ ಮಾಡುತ್ತಿದ್ದಾರೆ ಮುಗ್ಧ ಜನರ ಜೀವನ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ನಾವು ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಶಾಸಕರ ವಿರುದ್ಧ ದೂರು ಸಲ್ಲಿಸಲಾಗುವುದು ಆದಷ್ಟು ಬೇಗನೆ ಶಾಸಕ ಪಿ ರಾಜೀವ್ ಜೈಲಿಗೆ ಹೋಗುತ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಾನು ವಿತರಣೆ ಮಾಡಿಲ್ಲ ಪತ್ರ ಆಯ್ಕೆ ಸಮಿತಿ ಆಯ್ಕೆ ಮಾಡಿಲ್ಲ ಈ ಹಿಂದೆ 15 16 ರೊಳಗೆ ಅವರಿಗೆ ತಾತ್ಕಾಲಿಕವಾಗಿ ಹಕ್ಕುಪತ್ರ ಕೊಟ್ಟಿತ್ತು ಯಾಕೆ ಅವರಿಗೆ ಪರ್ಮನೆಂಟಾಗಿ ಕೊಟ್ಟಿದ್ದಿಲ್ಲ ಅಂದ್ರೆ ಅದು ತಾಲೂಕು ಪಂಚಾಯತಿ ಇವರ ಹೆಸರಲ್ಲಿ ಜಮೀನು ಇತ್ತು ಅದರ ಸಲುವಾಗಿ ಅದನ್ನು ತಾತ್ಕಾಲಿಕ ಕೊಟ್ಟಿದ್ರು ಇವಾಗ ನಮ್ಮಿಂದ ತಹಸೀಲ್ದಾರ್ಗೆ ಎಸಿ ಅವರಿಗೆ ಡಿಸಿ ಅವರಿಗೆ ಹೋಗಿ ಡಿಸಿ ಅವರು ಆದೇಶ ಮಾಡಿದ್ದಾರೆ ನಮ್ಮ ಹೆಸರಲ್ಲಿ ಈಗ ಅದನ್ನು 6 ಎಕರೆ ಅವಾಗ 6 ಎಕರೆದಾಗ 15 16 ಗೆ ಸೆಲೆಕ್ಷನ್ ಮಾಡಿದ್ದಾರೆ ಅರ್ಜಿ ಕರೆದುಬಿಟ್ಟು ಯಾರು ತಹಸೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಕರೆದುಬಿಟ್ಟು ಅಲ್ಲಿ ಸೆಲೆಕ್ಷನ್ ಮಾಡಿದ ಪಟ್ಟಿ ಇದೆ ಅದೇ ಜನರಿಗೆ ಅನ್ಯಾಯ ಆಗಿದೆ ಅವರಿಗೆ ಪೂರ್ತಿ ಕೊಡೋಣ ಅಂತ ಹೇಳಿ ಶಾಸಕರು ಆಶ್ರಯ ಸಮಿತಿ ಅಧ್ಯಕ್ಷರು ಅವರು ನಾವು ಕುಡಿಗೆ ಅದನ್ನು ಮಾಡ್ತಾ ಇದ್ದೀವಿ ಪ್ರೊಸೀಜರ್ ಮುಗಿದಿಲ್ಲ ಮುಗಿದ ಮೇಲೆ ನೋಟಿಸ್ ಬೋರ್ಡಿಗೆ ಪಟ್ಟಿ ಹಚ್ತೀವಿ ಆ ಪಟ್ಟಿಕ್ಕಿಂತ ಮುಂಚೆನೇ ಈಗ ಅದನ್ನು ನಾವೇನು ಹಕ್ಕುಪತ್ರ ಕೊಟ್ಟಿಲ್ಲ ಅವರ ಆಶ್ರಯ ಸಮಿತಿ ಅಧ್ಯಕ್ಷರಾಗಿ ಅವ್ರಿಗೆ ಭರವಸೆ ಕೊಟ್ಟಿರಬೇಕು ನಿಮ್ಗೆ ಅನ್ಯಾಯ ಆಗಿತ್ತಲ್ಲ ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಕೊಡಿಸ್ತೀನಿ ಅಂತೇಳಿ ಹೇಳಿರ್ಬೋದು ನಮ್ಗೆ ಇಲ್ಲಿವರೆಗೆ ನಾವೇನೂ ಮಾಡಿಲ್ಲ ನಾವು ಭ್ರಷ್ಟಾಚಾರ ಮಾಡಿದರೆ ಅದಕ್ಕೆ ತನಿಖೆ ಆಗಲಿ ಯಾರಾದರೂ ನಾವು ದುಡ್ಡು ತೊಗೊಂಡಿದ್ರೆ ನಮಗೆ ಶಿಕ್ಷೆ ಆಗಲಿ ಮಹದೇವ ಕಾಂಬಳೆ ಅಮೋಕ್ ಟಿವಿ ರಾಯಭಾಗ ಭ್ರಷ್ಟ ದರಿದ್ರ ಬಿಜೆಪಿ ಸರ್ಕಾರ ಹೋಗಲಾಡಿಸಲು ಪ್ರತಿಯೊಬ್ಬ ಮತದಾರನೂ ಕೂಡ ಪ್ರತಿಜ್ಞೆ ಮಾಡಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಂಡ್ಲುಪೇಟೆಯಲ್ಲಿ ಮನವಿ ಮಾಡಿದ್ದಾರೆ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರಾ ಕಾರ್ಯಕ್ರಮವನ್ನು ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಗುಂಡ್ಲುಪೇಟೆಯಲ್ಲಿ ಈ ಹಿಂದೆ ನಡೆದ ಉಪಚುನಾವಣೆಯಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಗೀತಾ ಮಹಾದೇವ ಪ್ರಸಾದ್ ಅವರನ್ನ ಗೆಲ್ಲಿಸಿದ್ದೆವು ಆ ಚುನಾವಣಾ ಗೆಲುವನ್ನು ನಾವು ಉಳಿಸಿಕೊಳ್ಳಲು ಆಗಲಿಲ್ಲ ಈಗ ನಿಮ್ಮ ಸಮಸ್ಯೆ ದುಃಖ ದುಮ್ಮಾನ ಕೇಳಲು ನಾವು ಇಂದು ಇಲ್ಲಿಗೆ ಬಂದಿದ್ದೇವೆ ಸಿದ್ದರಾಮಯ್ಯ ಉತ್ತಮ ಆಡಳಿತ ನಡೆಸಿದ್ದರೂ ಕೂಡ 80 ಸ್ಥಾನ ಗೆದ್ದೆವು ನಂತರ ಜೆಡಿಎಸ್ ಜೊತೆ ಮೈತ್ರಿ ಮಾಡಿದ್ದೆವು ಆದರೆ ಸರ್ಕಾರ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಕೈಯಲ್ಲಿ ಆಗಲ್ಲ ಎಂದು ತಿಳಿಸಿದರು ನುಡಿದಂತೆ ಯಡಿಯೂರಪ್ಪನವರ ಸರ್ಕಾರ ಆಗಿ ಬೊಂಬಾಯಿ ಸರ್ಕಾರ ನಡೀತಾ ಇಲ್ಲ ಇಲ್ಲ ಸರ್ ಅವರ ಕೈಯಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಕ ಆಗಲಿಲ್ಲ ಅದಕ್ಕೋಸ್ಕರನೇ ನಾನು ಸಿದ್ದರಾಮಯ್ಯನವರು ನಮ್ಮೆಲ್ಲ ನಾಯಕರುಗಳು ಬೆಳಗಾಂ ಹೋಗಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂತ ಜಾಗದಲ್ಲಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋಕ್ಕಿಂತ ಮುಂಚಿತವಾಗಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡ್ರು ಅಲ್ಲಿ ಅಧಿಕಾರ ತೆಗೆದುಕೊಂಡ್ರು ಏನಕ್ಕೆ ಬ್ರಿಟಿಷ್ ಅವ್ರನ್ನ ತೊಲಗಬೇಕು ಅಂತೇಳಿ ಅದೇ ಜಾಗಕ್ಕೆ ಹೋಗಿ ಅಲ್ಲೊಂದು ಬಾವಿ ಇದೆ ಗಾಂಧಿ ಬಾವಿ ಅಂತ ಅಲ್ಲಿಂದ ಹೆಣ್ಮಕ್ಳು 75 ಜನ ಹೆಣ್ಮಕ್ಳು ನೀರನ್ನ ಸೇದು ಕೊಟ್ಟರು ನನಗೆ ಸಿದ್ದರಾಮಯ್ಯನವ್ರ ಕೈಗೆ ಆ ನೀರನ್ನ ದಾರಿಗೆ ಉಪ್ಪದಕ್ಕೂ ಚೆಲ್ಲದು ಬರ ಪರ್ಕೆ ತೆಗೆದುಕೊಂಡು ಕಸ ಗುಡಿಸೋ ಏನಕ್ಕೆ ಈ ಭ್ರಷ್ಟ ಸರ್ಕಾರ ಹೋಗ್ಬೇಕು ಈ ದರಿದ್ರ ಸರ್ಕಾರ ಹೋಗ್ಬೇಕು ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕು ಅಂತೇಳಿ ನಾವು ಪ್ರತಿಜ್ಞೆ ಮಾಡಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ ಯಾವುದೇ ಶಾಶ್ವತ ಯೋಜನೆ ತಂದಿಲ್ಲ ಒಂದು ಉದ್ಯೋಗ ನೀಡಿಲ್ಲ ಆಕ್ಸಿಜನ್ ದುರಂತದಲ್ಲಿ ಯಾರಿಗಾದರೂ ಸಹಾಯ ಮಾಡಲಿಲ್ಲ ಆದ್ದರಿಂದ ಮುಂಬರುವ ಚುನಾವಣೆಯಲ್ಲಿ ಗಣೇಶ ಪ್ರಸಾದ್ ಗೆಲ್ಲಬೇಕು ಎನ್ನುವ ಮೂಲಕ ಮುಂದಿನ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಪ್ರಸಾದ್ ಎಂದು ಪರೋಕ್ಷವಾಗಿ ಹೇಳಿದರು ಇವತ್ತು ಪ್ರಜಾಧ್ವನಿ ಯಾತ್ರೆಗೆ ನಾವು ಬಂದಿದ್ದೇವೆ ಯಾಕೆ ಬಂದೋ ಯಾಕೆ ಬೇಕು ಈ ಯಾತ್ರೆ ನಿಮ್ಮ ಸಮಸ್ಯೆ ನಿಮ್ಮ ನೋವು ನಿಮ್ಮ ದುಃಖ ನಿಮ್ಮ ದುಮಾನ ನಿಮಗೆ ಯಾವ ರೀತಿ ಪರಿಹಾರವನ್ನು ಕೊಡಬೇಕು ಏನು ವಿಚಾರಗಳನ್ನ ಏಯ್ ಇಲ್ಲ ಸ್ವಲ್ಪ ವಿಚಾರಗಳನ್ನ ಕೇಳಬೇಕು ಯುವಕರ ಸಮಸ್ಯೆ ಏನು ರೈತರ ಸಮಸ್ಯೆ ಏನು ಹೆಣ್ಮಕ್ಳ ಸಮಸ್ಯೆ ಏನು ಎಲ್ಲ ವರ್ಗದ ಜನರ ಸಮಸ್ಯೆ ಏನು ಕಾರ್ಮಿಕರ ಸಮಸ್ಯೆ ಏನು ಅಂತ ಕೇಳಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಇಡೀ ರಾಜ್ಯ ಪ್ರವಾಸ ಮಾಡಿದ್ದೇವೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಒಂದು ಉತ್ತಮವಾದಂತಹ ಆಡಳಿತ ಕೊಟ್ಟರು ಕೂಡ 80 ಸೀಟಿಗೆ ನಿಂತ್ಕೊಂಡು ಆದರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಕ್ಕಾಗದೆ
ಬಿಜೆಪಿಯನ್ನ ದೂರ ಇಡಬೇಕು ಅಂತ ಹೇಳಿ, ಜಾತ್ಯತೀತ ಪಕ್ಷವನ್ನ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ಶಾಸಕ ಎಆರ್ ಕೃಷ್ಣಮೂರ್ತಿ, ಎಚ್ಎಸ್ ನಂಜಪ್ಪ, ಸಿನಿಮಾ ಹಾಸ್ಯ ನಟ ನಿರ್ದೇಶಕ ಸಾಧು ಕೋಕಿಲ ಸೇರಿದಂತೆ ಇತರರು ಹಾಜರಿದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಫೆಬ್ರವರಿ 24ರಿಂದ 26ರವರೆಗೂ ಗೌರಿಬಿದನೂರಿನಲ್ಲಿ ರಾಜ್ಯ ಮಟ್ಟದ ಪಿನಾಕಿನಿ ವೈನ್ ಫೆಸ್ಟಿವಲ್ 2023 ಆಯೋಜಿಸಲಾಗಿದೆ ಅಂತ ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಎಂಎನ್ ರವಿನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. ಕರ್ನಾಟಕ ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ದ್ರಾಕ್ಷಿ ಮತ್ತು ದ್ರಾಕ್ಷರಸ ಮಂಡಳಿಯಿಂದ ಇದೇ ಮೊದಲ ಬಾರಿಗೆ ಐತಿಹಾಸಿಕ ಪಿನಾಕಿನಿ ನದಿ ಪಾತ್ರದಲ್ಲಿ ಮೇಳ ನಡೆಯುತ್ತಿದ್ದು, ದ್ರಾಕ್ಷಿ ಬೆಳೆಗಾರರಿಗೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ನೀಡಲು ಮೇಳ ಸಹಕಾರಿಯಾಗಲಿದೆ ಎಂದು ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಎಂಎನ್ ರವಿನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. ಇದು ನಾನು ವೈನ್ ಬೋರ್ಡ್ ಚೇರ್ಮನ್ ಆದಾಗ ಇದು ಮೊದಲನೇ, ಅಂದರೆ ಗೌರಿಬಿದನೂರಲ್ಲಿ ಮೊದಲನೇದು, KGF ಅಲ್ಲಿ ಮಾಡಿದ್ವಿ. ಒಟ್ಟು ಇದುವರೆಗೆ ನಾನು ಬೋರ್ಡ್ ಅಧ್ಯಕ್ಷ ಆದಮೇಲೆ ಬೆಂಗಳೂರಲ್ಲಿ ಮಾಲ್ನಲ್ಲಿ 2 ಫೆಸ್ಟಿವಲ್ ಮಾಡಿದ್ವಿ. KGF ಅಲ್ಲಿ 1, 3 ಮಡಿಕೇರಿಯಲ್ಲಿ 1 ಮಾಡಿದ್ವಿ. ಇದು 5ನೇ ಫೆಸ್ಟಿವಲ್ಲು ಗೌರಿಬಿದನೂರಲ್ಲೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿಕೊಂಡು ಆ ಜಾಗ ಎಲ್ಲ ನೋಡಿದ್ವಿ. ಅದೇ ಸಾಯಿಕಿ ಫಂಕ್ಷನ್ ಅಲ್ಲಿ ರೂಮ್ಸಲ್ಲಿ ಮಾಡ್ತಾ ಇರೋದು. ಇದ್ರ ಉದ್ದೇಶ ಏನಂತ ಹೇಳಿದ್ರೆ ವೈನ್ ಪ್ರಮೋಟ್ ಮಾಡೋದು. ವೈನ್ ಬೋರ್ಡ್ ಉದ್ದೇಶ ಅದು ಮಾಡಿರೋದೇ ವೈನ್ ಪ್ರಮೋಟ್ ಮಾಡೋದು ಅಂತ. ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ವ್ಯವಸ್ಥಾಪಕ ನಿರ್ದೇಶಕ ಟಿ ಸೋಮು ಮಾತನಾಡಿ, ರಾಜ್ಯದಲ್ಲಿ ಮಂಡಳಿ ರಚನೆಗೂ ಮುನ್ನ ಕೇವಲ 2 ವೈನರಿಗಳಿದ್ದವು. ಇದೀಗ ಈ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ವೈನ್ ಟಾವೆರಿನ್ಗಳ ಸಂಖ್ಯೆ 232ಕ್ಕೆ ಏರಿಕೆಯಾಗಿದೆ. ವೈನ್ ಬೋಟಿಕ್ 89ಕ್ಕೆ ತಲುಪಿದೆ. 500 ಎಕರೆಯಷ್ಟಿದ್ದ ದ್ರಾಕ್ಷಿ ಬೆಳೆಯುವ ಪ್ರದೇಶ ಇದೀಗ 2000ಕ್ಕೆ ಏರಿಕೆಯಾಗಿದೆ. ವೈನ್ ಮಾರಾಟ 15 ಲಕ್ಷ ಲೀಟರ್ನಿಂದ 95 ಲಕ್ಷ ಲೀಟರ್ಗೆ ಏರಿಕೆಯಾಗಿದೆ ಎಂದರು. ಈ ವೈನ್ ಬೋಟಿಂಗ್ ಅಂತಂದರೆ ಬರೀ ವೈನ್ ಮಾತ್ರ ಸೇಲ್ ಮಾಡಲಿಕ್ಕೆ, ಅದು ಮೊದಲು ಏನಿರ್ತದೆ ಸರ್? ಆ್ಯಕ್ಚುಲಿ ನಾವು ಒಂದು ವೈನ್ ಫೆಸ್ಟಿವಲ್ಲು ಕರ್ನಾಟಕ ಅಲ್ಲಿ ವೈನ್ ಪಾಲಿಸಿ 2007 ಅಂತ ಬಂದು 2007 ಆದಮೇಲೆ ನಮ್ಮ ಕರ್ನಾಟಕ ವೈನ್ ಬೋರ್ಡ್ ಸ್ಥಾಪನೆ ಆಯಿತು. ಸೊ ಈ ಒಂದು ವೈನ್ ಬೋರ್ಡ್ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ವೈನ್ ಬೋಟಿಂಗ್ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕಾನ್ಸೆಪ್ಟ್ ಹೆಚ್ಚಿಗೆ 10 ವರ್ಷದಿಂದ ನಾವು ಕಾನ್ಸೆಪ್ಟ್ ಮಾಡಿ. ಮತ್ತು ಇನ್ನೊಂದೇನು ಅಂತಂದರೆ ಈ ವೈನ್ ಬೋಟಿಂಗು ಮತ್ತು ವೈನ್ ಟ್ಯಾವರ್ನ ಸ್ಥಾಪನೆ ಮಾಡಲಿಕ್ಕೆ ಭಾರಿ ಫೀಸ್ ಕಮ್ಮಿ ಇದೆ. 5,000 ರೂಪಾಯಿ ಫಾರ್ ಇದು ಬೋಟಿಕೆಗೆ, 1,000 ರೂಪಾಯಿ ಅಷ್ಟೇ ಫೀಸ್ ಇರೋದು ಟ್ಯಾವರ್ ಮಾಡಲಿಕ್ಕೆ. ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ನೀವು ವೈನ್ ಸೇಲ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಳ್ಳೋದು ಭಾರಿ ಇದೆ. ಸೊ ಹಂಗಾಗಿ ಈಗ ಯುವಕರು ಏನಿದ್ದಾರೆ, ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋರು ಈ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ಇನ್ನೊಂದೇನಂತಂದರೆ ಮೊದಲು ವೈನ್ ಮಾರಾಟ ಬರೀ 30 ಲಕ್ಷದಲ್ಲಿತ್ತು, ಇವತ್ತು 1 ಕೋಟಿಯಲ್ಲಿಟ್ಟು. ಆಮೇಲೆ ನಮ್ಮಲ್ಲಿ ಟೋಟಲಾಗಿ ಏನಾಗಿತ್ತು ಅಂತಂದರೆ ವಹಿವಾಟು ಸೇಲ್ಸ್ ಕಣ್ಣು 30 ಕೋಟಿ ಇತ್ತು, ಈಗ 457 ಕೋಟಿ ಆಗಿದೆ. ಸೊ ಹೀಗಾಗಿ ಆಮೇಲೆ ಇನ್ನೊಂದೇನಂತಂದರೆ ಸಾಹೇಬರು ಬಂದ ಮೇಲೆ ಕರ್ನಾಟಕ ವೈನ್ ಬೋರ್ಡ್ ಇದ್ದಿದ್ದು ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಂತ ಕೂಡ ಪುನರ್ರಚಿಸಿದೆ. ಸೊ ಈ ಉದ್ದೇಶ ಈಗ ನಮಗೆ ತಾಜಾ ದ್ರಾಕ್ಷಿ ಕೊಡೋದನ್ನು ನಮ್ಮ ಇದರಲ್ಲೇ ಬರ್ತದೆ. ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ನ ಪ್ರಧಾನ ವ್ಯವಸ್ಥಾಪಕ ಎಸ್ಆರ್ ಸರ್ವೇಶ್ ಕುಮಾರ್ ಮಾತನಾಡಿ, ವೈನ್ ಮಾರಾಟಕ್ಕೆ ಅನುಮತಿ ಪಡೆಯುವುದು ಅತ್ಯಂತ ಸುಲಭವಾಗಿದ್ದು ಪರವಾನಗಿ ಶುಲ್ಕವೂ ಕೂಡ ಕಡಿಮೆ ಇದೆ. ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೆ ತಕ್ಷಣ ಅನುಮತಿ ದೊರೆಯಲಿದೆ ಎಂದು ಹೇಳಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಫೆಬ್ರವರಿ 25ರಂದು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಹಲವು ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಗೌರಿಬಿದನೂರಿನಲ್ಲಿ ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಹಲವು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದು, ಇನ್ನು ತಾಲೂಕಿನಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗಸ್ಥರು ಇದ್ದು ಇವರ ಆರ್ಥಿಕ ಕೌಟುಂಬಿಕ ಅಭಿವೃದ್ಧಿಗೆ ಇನ್ನಷ್ಟು ಉದ್ಯೋಗ ಮೇಳಗಳು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಹಲವು ಪ್ರತಿಷ್ಠಿತ ಕಂಪನಿಗಳ ಸಹಕಾರದೊಂದಿಗೆ ಈ ಮೇಳ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ದೃಶ್ಯ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮ ಗೆಳೆಯರ ಕುಮಾರ್ ಉಪ್ಪಾರ ಮತ್ತು ನಮ್ಮ ಪಕ್ಷದ ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ನಾವು
ಈ ಉದ್ಯೋಗ ಮೇಳಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಸಾಕಷ್ಟು ಪ್ರಚಾರ ಕೂಡ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ವಾಟ್ಸಪ್ ಮುಖಾಂತರ ಮತ್ತು ನಾನು ಕೂಡ ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳ ಜನರಿಗೆ ತಿಳಿಸ್ತಾ ಇದ್ದೀನಿ, ಇದು ಒಂದು ಅವಕಾಶ ಇದೆ, ಅವೆಲ್ಲ ಬಳಸ್ಕೊಳ್ಳಿ ಅಂತೇಳಿ. ಇನ್ನೂ ಕೂಡ ಎರಡು ದಿವಸ ಇದೆ, ನಾವು ಸಾಧ್ಯವಾದ ಮಟ್ಟಿಗೆ ಆಟೋಗಳಲ್ಲಿ ಕೂಡ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನನಗೆ ತಿಳಿದ ಮಟ್ಟಿಗೆ ಭಾಳ ಜನ ಇದ್ದಾರೆ ಹಳ್ಳಿಗಳಲ್ಲಿ, ಕನಿಷ್ಠ ಪಕ್ಷ ಒಂದು 10,000 ಜನ ಆದರೂ ಇರ್ತಾರೆ. ಎಸ್ ಎಸ್ ಎಲ್ ಸಿ ಕ್ಲಾಸ್ ಕೆಲವರು, ಪಿ ಯು ಸಿ, ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಇವರಿಗೆಲ್ಲ ಕೆಲವರಿಗೆ ಗೊತ್ತಿರೋಲ್ಲ ಎಲ್ಲಿ ಹೋಗಬೇಕು ಏನು ಅಂತ ಪ್ರಯತ್ನ ಮಾಡಿರ್ತಾರೆ, ಆದರೆ ಸರಿಯಾದಂಥ ಆಕ್ಸೆಸ್ ಸಿಕ್ಕಿರೋಲ್ಲ. ಅದಕ್ಕೆ ನಾವೊಂದು ಪ್ಲಾಟ್ಫಾರಮ್ ಕ್ರಿಯೇಟ್ ಮಾಡೋಣ, ಉದ್ಯಮೆದಾರನ ಇಲ್ಲೇ ಕರೆಸೋಣ ಮತ್ತು ಅವರಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿದ್ದೀವಿ. ಅಕ್ಷರ ಕಂಪನಿಯ ವ್ಯವಸ್ಥಾಪಕ ಕುಮಾರ್ ಉಪಾರ್ ಮಾತನಾಡಿ, ಇಲ್ಲಿನ ಶಾಸಕರು ತಾಲೂಕಿನಲ್ಲಿ ನಿರುದ್ಯೋಗ ಮುಕ್ತ ಮಾಡಲು ಪಣ ತೊಟ್ಟಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ. ಈಗಾಗಲೇ 90 ಪ್ರತಿಷ್ಠಿತ ಕಂಪನಿಗಳ ಸಹಕಾರದೊಂದಿಗೆ ಸುಮಾರು 15,000 ಉದ್ಯೋಗಗಳ ಬೇಡಿಕೆ ಇದ್ದು, ಇದನ್ನು ಈ ಭಾಗದ ನಿರುದ್ಯೋಗಿಗಳು ಸದ್ವಿನಿಯೋಗಪಡಿಸಿಕೊಳ್ಳಬೇಕು. ಎಲ್ಲ ರೀತಿಯ ಶಿಕ್ಷಣ ಪಡೆದ ನಿರುದ್ಯೋಗಿಗಳು ಇಲ್ಲಿ ಭಾಗವಹಿಸಬಹುದು. ಆಯ್ಕೆಯಾದ ಕೂಡಲೇ ಕೆಲಸದ ಆದೇಶ ಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ಒಂದು ವೇಳೆ ನಾವು 5ನೇ ತಾರೀಕು ಒಂದು ಉದ್ಯೋಗ ಮೇಳದ ಕುರಿತು ಒಂದು ಪೂರ್ವಭಾವಿಯಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಸುಮಾರು 80 ಕಂಪ್ನಿಗಳನ್ನು, ಖಾಸಗಿ ಕಂಪ್ನಿಗಳನ್ನು ಕರೆಸಿ ಈ ಒಂದು ಕ್ಷೇತ್ರದ ನಿರುದ್ಯೋಗ ಯುವಜನತೆಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡಬೇಕಂಥೇಳಿ ನಾವು ಹೇಳಿದ್ವಿ. ಈಗ ಒಂದು ಕೊನೆಯ ಘಟ್ಟದಲ್ಲಿ ನಾವು ಇದ್ದೇವೆ. ಇನ್ನು 3 ಡೇಸ್, 25ನೇ ತಾರೀಕು ಇವತ್ತು, ಆಲ್ಮೋಸ್ಟ್ ಇವತ್ತು 21ನೇ ತಾರೀಕು, 25ಕ್ಕೆ ಒಂದು ಬೃಹತ್ ಉದ್ಯೋಗ ಮೇಳ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಸೊ ಈಗಾಗಲೇ ನಾವು ಸುಮಾರು 91 ಕಂಪ್ನಿಗಳು, ಎಲ್ಲ ಖಾಸಗಿ ಕಂಪ್ನಿಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ 91 ಕಂಪ್ನಿಯವರು ಒಪ್ಪಿ ನಾವು ಉದ್ಯೋಗ ಮೇಳಕ್ಕೆ ಬರ್ತೇವೆ, ಗೌರಿಬಿದನೂರು ಇರತಕ್ಕಂಥ ಸರ್ ನಿರುದ್ಯೋಗ ಯುವಜನರಿಗೆ ನಾವು ಉದ್ಯೋಗವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅವರು ತಮ್ಮ ಪ್ರಸ್ತಾವನೆಯನ್ನು ನಮಗೆ ಕೊಟ್ಟಿದ್ದಾರೆ. ಸುಮಾರು 91 ಕಂಪ್ನಿಗಳ ಒಂದು ಕನ್ಫರ್ಮೇಷನ್ ತಗೊಂಡು ಸುಮಾರು ಈ ಎಲ್ಲ ಕಂಪ್ನಿಗಳಿಂದ ಒಂದು 15,000 ಉದ್ಯೋಗಗಳು ಖಾಲಿ ಇದೆ. ನೋಡಿ, ಬಂದಿರತಕ್ಕಂಥ ಪ್ರತಿಯೊಬ್ಬ ನಿರುದ್ಯೋಗ ಯುವಜನರಿಗೆ 100% ಅಲ್ಲಿ ಉದ್ಯೋಗ ಸಿಗುವಂಥ ಭರವಸೆ ನಾವು ಕೊಡ್ತೇವೆ. ಸೊ ಮುಖ್ಯವಾಗಿ ಒಂದು ಉದ್ಯೋಗ ಮೇಳದಲ್ಲಿ ಹೊಂಡಾ ಕಂಪ್ನಿಯವರು ಬರ್ತಾ ಇದ್ದಾರೆ, ಮತ್ತು ವಿಸ್ಟ್ರಾನ್ ಅಂತೇಳಿ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅವರು ಬರ್ತಾ ಇದ್ದಾರೆ, ಮತ್ತು ಟೊಯೋಟಾ ಕಿರ್ಲೋಸ್ಕರ್ ಬರ್ತಾ ಇದ್ದಾರೆ, ಮತ್ತು ಬ್ಯಾಂಕಿಂಗಲ್ಲಿ ಹೋದರೆ ನಮಗೆ ICICI ಬ್ಯಾಂಕ್ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ತೊಗೊಳ್ತಾ ಇದ್ದಾರೆ, ಮತ್ತು HDFC ಬ್ಯಾಂಕ್ ಅವರು ಮತ್ತು ಆಕ್ಸಿಸ್ ಬ್ಯಾಂಕ್ ಅವರು, ಈ 3 ಬ್ಯಾಂಕ್ ಅವರು ಕೂಡ ನಮಗೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ, ಮತ್ತು TMT ಕಬ್ಬಿಣ ಬಾರ್ ಅಂಡ್ ಬರುತ್ತೆ, ಸ್ಟೀಲ್ ಅಂಡ್ ಬಾರ್ಸ್ ಅಂತ ಬರುತ್ತೆ, ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ, ಅಪೋಲೋ ಫಾರ್ಮಸಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗ ಸುಮಾರು 91 ನಾವು ಲೀಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಹಲವು ಕಂಪನಿಗಳ ವ್ಯವಸ್ಥಾಪಕರು, ಮುಖಂಡರಾದ ಮಂಜುನಾಥ್, ವೆಂಕಟ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲ ವೇಣಿ ವೇಣು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಸ್ಲಂ ದೀಪು ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.